ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಗಣಪತಿಗೆ ಹಾಗೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಎಕ್ಕದ ಹೂವಿನಿಂದ ಹಾರವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗಣಪತಿಗೆ ಹಾಗೆ ಶಿವನಿಗೆ ಇಬ್ಬರಿಗೂ ಕೂಡ ತುಂಬಾ ಪ್ರಿಯವಾಗಿರುವಂಥ ಒಂದು ಹೂವು ಇದು. ಹಬ್ಬಗಳಲ್ಲಿ ಹಾಗೆ ವಿಶೇಷ ವ್ರತಗಳಲ್ಲಿ ಈ ರೀತಿಯಾಗಿ ನೀವು ಎಕ್ಕದ ಹೂವಿನಿಂದ ಹಾರವನ್ನು ಮಾಡಿ ಹಾಕಿದ್ರೆ ತುಂಬಾ ಶ್ರೇಷ್ಠ. ಹಾಗಾದರೆ ಯಾವ ರೀತಿ ಮಾಡೋದು ಈ ಹಾರವನ್ನು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಎಕ್ಕದ ಹೂಗಳಲ್ಲಿ ಅಥವಾ ಎಕ್ಕದ ಗಿಡದಲ್ಲಿ ಎರಡು ರೀತಿಯಾಗಿರುತ್ತೆ, ಒಂದು ಬಿಳಿ ಬಣ್ಣದ್ದು ಮತ್ತೊಂದು ಪರ್ಪಲ್ ಬಣ್ಣದ್ದು. ಬಿಳಿ ಎಕ್ಕದ ಹೂವು, ಬಿಳಿ ಎಕ್ಕದ ಗಿಡ, ಹಾಗೆ ಎಲೆ, ಇದೇ ತುಂಬಾ ಶ್ರೇಷ್ಠ. ದೇವರ ಪೂಜೆಗೆ ಸೇರುವಂಥದ್ದು ಬಿಳಿ ಎಕ್ಕದ ಹೂವು, ಎಲೆ, ಹಾಗೆ ಕಾಂಡ. ಪರ್ಪಲ್ ಬಣ್ಣದ ಹೂವು ಅಥವಾ ಎಲೆ ಏನಿರುತ್ತೆ ಅದು ಪೂಜೆಗಷ್ಟು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಬಿಳಿ ಬಣ್ಣದ ಹೂಗಳನ್ನೇ ನೀವು ಗಿಡದಿಂದ ಕಿತ್ಕೊಂಡು ಬರಬೇಕು. ಕಿತ್ಕೊಂಡು ಬರುವಾಗ ತುಂಬಾ ಹುಷಾರಾಗಿರಿ, ಅದರ ಹಾಲು ಕಣ್ಣಿಗೆಲ್ಲ ಬೀಳಬಾರ್ದು, ತುಂಬಾ ಡೇಂಜರ್ ಅದು. ಹಾಗಾಗಿ ಹುಷಾರಾಗಿ ಆ ಹೂಗಳನ್ನು ತೊಗೊಂಡು ಬಂದು ಮನೆಗೆ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳಿ. ಗೊಂಚಲು ಗೊಂಚಲಿದ್ದರೆ ಸಪ್ರೇಟ್ ಸಪ್ರೇಟಾಗಿ ಹೂವನ್ನು ಮಾಡಿಕೊಂಡು ಅನಂತರ ನೋಡಿ ಈ ರೀತಿ ಆ ಒಳಗಡೆ ಇರೋವಂಥದ್ದನ್ನು ತಗೊಳ್ಬೇಕು. ಒಬ್ಬರೊಬ್ಬರು ಪೂರ್ತಿಯಾಗಿ ಇಡೀ ಹೂವನ್ನೇ ಪೋಣಿಸಿ ಹಾರ ಮಾಡ್ತಾರೆ, ಬಟ್ ಅದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಮೇಲಿರೋವಂಥ ಹೂವಿನ ದಳಗಳನ್ನು ಅಂದರೆ ಪೆಟಲ್ಸ್ನ ತೆಗೆದು ಒಳಗಡೆ ಇರೋವಂಥದ್ದನ್ನು ಈ ರೀತಿ ತೆಕ್ಕೊಳ್ಬೇಕು. ಎಲ್ಲ ಹೂಗಳಲ್ಲೂ ಕೂಡ ನಾವು ಇದೇ ರೀತಿ ಮಾಡಿ ಇಟ್ಕೊಳ್ಬೇಕು ಸಪ್ರೇಟಾಗಿ. ನೋಡಿ ಇವಾಗ ಎಲ್ಲ ಹೂಗಳನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಸೂಜಿಗೆ ಪೋಣಿಸ್ಕೊಳ್ಳೋಣ. ಯಾವ ರೀತಿ ಪೋಣಿಸ್ಬೇಕು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ ಉದ್ದವಾಗಿರುವಂಥ ಸೂಜಿಯನ್ನು ತೊಗೊಂಡಿದ್ದೀನಿ. ಯಾರೋ ಕೇಳ್ತಾ ಇದ್ರು ಎಲ್ಲಿ ತೊಗೊಂಡ್ರಿ ಸೂಜಿ ನಾರ್ಮಲ್ ಅಂಗಡಿಯಲ್ಲಿ ಸಿಗಲ್ಲ ಅಂತ. ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಎಲ್ಲ ಥರದ ಸೂಜಿಗಳು ಸಿಗುತ್ತೆ, ನೀವು ಹೋಗಿ ಕೇಳಿ. ಹೂ ಪೋಣಿಸುವಂಥದ್ದು ಉದ್ದವಾಗಿರುವಂಥ ಸೂಜಿ ಕೊಡಿ ಅಂತ. ಸಣ್ಣಗಿರುವಂಥ ಸೂಜಿ ತೊಗೊಳ್ಳಿ, ಉದ್ದವಾಗಿರುವಂಥದ್ದು. ಇದಕ್ಕೆ ಒಂದೊಂದೇ ಎಕ್ಕದ ಹೂವನ್ನು ನಾವು ಈ ರೀತಿ ಪೋಣಿಸ್ತಾ ಹೋಗಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ಹಿಂದೆಯಿಂದ ಮುಂದಕ್ಕೆ ಸೂಜಿಯನ್ನು ನಾವು ಪೋಣಿಸ್ಬೇಕಾಗತ್ತೆ. ಒಂದು 4-5 ಹೂಗಳನ್ನು ಪೋಣಿಸ್ಕೊಂಡು ಆ ಹೂಗಳನ್ನು ದಾರಕ್ಕೆ ಎಳ್ಕೋಬೇಕು ಹಿಂದಕ್ಕೆ. ತುಂಬ ಸುಲಭ ಮಾಡುವಂಥದ್ದು ಗಣೇಶ ಹಬ್ಬದಲ್ಲಿ ಅಥವಾ ಪ್ರತಿ ತಿಂಗಳು ಬರುವಂಥ ಸಂಕಷ್ಟರ ಚತುರ್ಥಿಯಲ್ಲಿ, ಶಿವರಾತ್ರಿಯಲ್ಲಾಗಿರ್ಬೋದು ಅಥವಾ ಶಿವನ ವ್ರತ ಮಾಡುವಾಗ, ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲೆಲ್ಲ ಕೂಡ ನೀವು ಈ ರೀತಿಯಾಗಿ ಎಕ್ಕದ ಹೂವಿನಿಂದ ಹಾರವನ್ನು ಮಾಡಿಕೊಂಡು ದೇವರಿಗೆ ಹಾಕಿ ಪೂಜೆಯನ್ನು ಮಾಡ್ಬೋದು. 5-5 ಅಥವಾ 6-6 ಹೂಗಳನ್ನು ಈ ರೀತಿ ನಾವು ಸೂಜಿಗೆ ಪೋಣಿಸ್ತಾ ಮತ್ತು ಅದನ್ನು ಹಿಂದಕ್ಕೆ ದಾರ ಕೇಳಿತಾ ಹೋಗಬೇಕು. ಹೂಗಳು ಹೆಚ್ಚಾಗಿ ಅಂದರೆ ಜಾಸ್ತಿ ಇದ್ದರೆ ನೀವು ಬೇಕಿದ್ರೆ 2 ಹಾರವನ್ನು ಕೂಡ ಮಾಡಿಕೊಳ್ಬೋದು. ಕಡಿಮೆ ಹೂಗಳಿದ್ದರೆ 1 ಹಾರವನ್ನು ಮಾಡ್ಬೋದು. ನನ್ನ ಹತ್ರ ಸ್ವಲ್ಪನೇ ಹೂಗಳಿದ್ದಿದ್ದರಿಂದ 1 ಹಾರವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಸ್ವಲ್ಪನೇ ಸಮಯದಲ್ಲಿ ಮಾಡ್ಕೊಳ್ಳುವಂಥ ಹಾರ. ಹಬ್ಬಗಳೆಲ್ಲ ಈ ಹಾರವನ್ನು ತುಂಬ ರೇಟ್ ಬೆಲೆಯಲ್ಲಿ ಮಾರ್ತಾರೆ ಅಂಗಡಿಗಳಲ್ಲಿ, ಹಾಗೆ ಮಾರ್ಕೆಟಲ್ಲಿ. ಹತ್ತಿರದಲ್ಲೇ ನಿಮಗೆ ಎಕ್ಕದ ಗಿಡ ಇದೆ, ಎಕ್ಕದ ಹೂಗಳು ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ತೊಗೊಂಡು ಬಂದು ಈ ರೀತಿ ಹಾರವನ್ನು ಮಾಡಿ ದೇವರಿಗೆ ಹಾಕಿ ಪೂಜೆಯನ್ನು ಮಾಡ್ಬೋದು. ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ಇವತ್ತಿನ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.